ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಉಪಚುನಾವಣೆಯ ಹಿನ್ನೆಲೆ ಸತತ ಪ್ರಚಾರದಿಂದ ಬಳಲಿದ್ದ ಎಚ್ಡಿಕೆ ಜಯದೇವ ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿ ಆರೋಗ್ಯ ತಪಾಸಣೆ. 3 ವಾರಗಳ ವಿಶ್ರಾಂತಿಗೆ ಸೂಚನೆ ನೀಡಿದ ವೈದ್ಯರು. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಆರೋಪ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಪುತ್ರ ಡಾಕ್ಟರ್ ಸೂರಜ್ ವಿರುದ್ಧ ಎಫ್ಐಆರ್. ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ಮಾಜಿ ವಿತ್ತ ಸಚಿವ ಚಿದಂಬರಂಗೆ ಕೊನೆಗೂ ಜೈಲಿನಿಂದ ಮುಕ್ತಿ. 105 ದಿನಗಳ ಬಳಿಕ ರಿಲೀಸ್ ಆಗಲಿರುವ ಚಿದಂಬರಂ. ಷರತ್ತುಬದ್ಧ ಜಾಮೀನು ನೀಡಿದ ಸುಪ್ರೀಂ ಕೋರ್ಟ್. ಈಗ ವಾರ್ತೆಗಳ ವಿವರ. ರಾಣೆಬೆನ್ನೂರು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ರಾಣೆಬೆನ್ನೂರು ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಕೋಳಿವಾಡ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಣೆಬೆನ್ನೂರು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ರಾಣೆಬೆನ್ನೂರಿನ ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಕೋಳಿವಾಡರ ಮನೆ ಮೇಲೆ ಐಟಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಂಗಳವಾರ ತಡರಾತ್ರಿ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ರಾಣೆಬೆನ್ನೂರು ನಗರದ ವಾಷಿಂಗ್ ನಗರದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಕೋಳಿವಾಡವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಈ ವಿಷಯ ತಿಳಿದು ಕೋಳಿವಾಡವರ ಹಲವು ಅಭಿಮಾನಿಗಳು ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಆದರೆ ದಾಳಿಯ ವಿವರಗಳನ್ನು ಇನ್ನೂ ಲಭ್ಯವಾಗಿಲ್ಲ ಎಂದು ಹೇಳಲಾಗುತ್ತಿದೆ. ತೆಲಂಗಾಣದಲ್ಲಿ ನಡೆದ ಹೇಯ ಕೃತ್ಯ ಖಂಡಿಸಿ ಗಡಿಯ ಎಲ್ಲೆ ಮೀರಿ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿದೆ. ಕ್ರೂರ ಮೃಗಗಳಂತೆ ವರ್ತಿಸಿದ ಅತ್ಯಾಚಾರಿಗಳನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕಲಾಗುತ್ತಿದ್ದು, ಬೆಳಗಾವಿಯಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವು ಪ್ರತಿಭಟನೆಗೆ ಸಾಥ್ ನೀಡಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರಿಯಾಂಕಾ ರೆಡ್ಡಿ ಅವರ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆಗೆದ ಕೃತ್ಯ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಅತ್ಯಾಚಾರಿಗಳಿಗೆ ಕಾನೂನು ಕಠಿಣ ಶಿಕ್ಷೆ ನೀಡದೇ ಇರುವುದರಿಂದಲೇ ದೇಶದಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿವೆ. ಕೇಂದ್ರ ಸರ್ಕಾರ ಹೊಸ ಕಾನೂನನ್ನು ಜಾರಿಗೆ ತರಬೇಕು. ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು. ಅಂದಾಗ ಮಾತ್ರ ಇದಕ್ಕೆಲ್ಲ ಕಡಿವಾಣ ಹಾಕಲು ಸಾಧ್ಯ ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದುರ್ಗೇಶ್ ಮೇತ್ರಿ, ಸದಾ ಪಾಟೀಲ್, ಅಪ್ಪ ಸಾಹೇಬ್ ನಾಯಕ್, ಮುನೀರ್ ಲತೀಫ್, ಪ್ರಭಾವತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ನಿಷೇಧ ವ್ಯಕ್ತ ಮಾಡ್ತಿದ್ದೇವೆ. ನಮ್ಮ ದೇಶದ ತೆಲಂಗಾಣ ರಾಜ್ಯ ಹೈದರಾಬಾದ್ನಲ್ಲಿ ಏನು ಆ ಪಶು ವೈದ್ಯಕೀಯ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿಯವರ ಮೇಲೆ ಏನು ಅನ್ಯಾಯ ಅತ್ಯಾಚಾರ ಆಗಿದೆ, ಅಂಥ ಹೀನ ಕೃತ್ಯಗಳು ಮುಂದೆ ನಡೆಯಬಾರ್ದು ಅಂತಕೊಂಡು ಒಂದು ಕಠಿಣ ಕಾನೂನು ಕ್ರಮ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರಬೇಕು. ಈ ಥರ ಕಾನೂನು ಇರಬೇಕಾದ್ರು ಅರಬ್ ಕಂಟ್ರಿಗಳು ಯಾವ ಥರ ಇದೆ, ಯಾವ ಥರ ಶಿಕ್ಷೆ ಆಗ್ತದೆ, ಅದೇ ಥರ ಶಿಕ್ಷೆ ಇಲ್ಲಿ ನಮ್ಮ ದೇಶದಲ್ಲಿ ಸುದ ಅದೇ ಕಠಿಣ ಕ್ರಮ ಆಗಬೇಕು. ಅಂಥ ಕೆಟ್ಟ ವಿಚಾರಿಸೋದ ಯಾರು ಮಾಡಿರಬಾರ್ದು. ಆದ ಕಾರಣ ಈಗೇನು ಗಲ್ಲು ಇದು ರೇಪಿಸ್ಟ್ ಜನ ಇದ್ದಾರೆ, ಅವ್ರು ಸಿಕ್ಕಿದ್ದಾರೆ, ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ನಾವು ಪಕ್ಷದ ವತಿಯಿಂದ ಕೇಳ್ಕೊತೇವೆ. ದುರ್ಗೇಶ್ ಮೇತ್ರಿ, ರಾಷ್ಟ್ರದ ಕಾಂಗ್ರೆಸ್ ಪಾರ್ಟಿ. ಅರಳಿಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹೋಲಿಕಟ್ಟಿಯು ಸಮಸ್ಯೆ ಆಗರವಾಗಿದೆ. ಸರ್ಕಾರ ನಮ್ಮತ್ತ ಗಮನಹರಿಸಿ ಮೂಲಭೂತ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಹೋಲಿಕುಟಿ ಗ್ರಾಮದ ಜನತಾ ಕಾಲೋನಿಯ ಗ್ರಾಮಸ್ಥರು ರಸ್ತೆ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ಸುಮಾರು 25 ವರ್ಷಗಳಿಂದ 40 ಕುಟುಂಬಗಳು ಸರ್ಕಾರ ನೀಡಿದ ಜನತಾ ಮನೆಯಲ್ಲಿ ವಾಸಿಸುತ್ತಿವೆ. ಈ ಮನೆಗಳು ಗ್ರಾಮದಿಂದ 3 ಕಿಲೋಮೀಟರ್ ದೂರವಿದ್ದು ಇಲ್ಲಿ ವಾಸಿಸುತ್ತಿರುವ ಅಲ್ಪಸಂಖ್ಯಾತರಿಗಾಗಿ ಜನತಾ ಪ್ರತಿನಿಧಿಗಳು ಲಕ್ಷಾಂತರದಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಆದ್ದರಿಂದ ವಿವಿಧ ಬೇಡಿಕೆಗಳಾದ ಕುಡಿಯುವ ನೀರು, ರಸ್ತೆ, ನಿರಂತರ ವಿದ್ಯುತ್ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಕಾಲೋನಿಯಿಂದ 1 ಕಿಲೋಮೀಟರ್ ಅಂತರದಲ್ಲಿ ಅನಧಿಕೃತ ನಡೆಯುತ್ತಿರುವ ಕಲ್ಲಿನ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಮತ್ತು ಸರ್ಕಾರಿ ಶಾಲೆ ಮೇಲ್ಛಾವಣಿ ಬಿದ್ದಿದ್ದು ಅದನ್ನು ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಗ್ರಾಮಸ್ಥರು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ಮತ್ತ ಗಮನ ಹರಿಸುತ್ತಿಲ್ಲ. ಊರಿನಲ್ಲಿರುವ ಶಾಲೆ ಮೇಲ್ಛಾವಣಿ ದುಸ್ಥಿತಿಗೊಂಡಿದ್ದು ದೂರದ ಊರಿಗೆ ಮಕ್ಕಳನ್ನು ಶಾಲೆಗೆ ಕಳಿಸುವಂತಾಗಿದೆ. ಶಿಕ್ಷಣಾಧಿಕಾರಿಗಳು ಇತ್ತ ಕಡೆ ನೋಡುತ್ತಿಲ್ಲ. ಹೆಣದ ಅಂತ್ಯ ಸಂಸ್ಕಾರಕ್ಕೆ 3 ಕಿಲೋಮೀಟರ್ ಅರಿಸಿ ಹೋಗುವಂತಾಗಿದೆ. ನಮ್ಮತ್ತ ಒಮ್ಮೆ ತಿರುಗಿ ನೋಡಿ ಎಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಚಾಟಿ ಬೀಸಿದರು. ಈ ಸಂದರ್ಭದಲ್ಲಿ ಬಸವರಾಜ್, ರೊಟ್ಟಿ, ಬಸಯ್ಯ, ನಾಗರಾಜ್, ಗಂಗವ್ವ ಸೇರಿದಂತೆ ಅನೇಕರು ಇದ್ದರು. ಇನ್ನೊಂದು ಪರಿಸ್ಥಿತಿ, ಒಂದು ಯಾರು ಮನೆಯಲ್ಲಿ ತೀರಿಕೊಂಡ್ರು ಹೆಣ ಒಯ್ಬೇಕಾದ್ರೆ 3 ಕಿಲೋಮೀಟರ್ ಒಯ್ಬೇಕು ನಾವು. ಅದಕ್ಕೂ ನಮಗೆ ಯಾರು ಸ್ಮಶಾನ ಭೂಮಿಯವರಿಗಾದ್ರೂ ಜಾಗ ನೀಡಿಲ್ಲ. ಇನ್ನು ವೃದ್ಧರು, ವಯಸ್ಸಾದವರು ಎಲ್ಲರೂ ಡಾಕ್ಟರ್ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಯಾವ್ದನ್ನು ಗಾಡಿ ಮಾಡ್ಕೊಂಡು ಹೋಗ್ಬೇಕು ನಾವು. ಸುಮಾರು 1 ಕಿಲೋಮೀಟರ್ ರೋಡ್ ಆಗುತ್ತೆ ನಮಗೆ, ಅದನ್ನು ದಯವಿಟ್ಟು ಅವ್ರು ಮಾಡಿಕೊಡಕ್ತಾ ಇರಲಿಲ್ಲ ಅಂತಂದ್ರೆ. ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದ್ರಿ? ಎಷ್ಟೋ ಬಾರಿ ಗಮನಕ್ಕೆ ತೊಗೊಂಡು ಪೂಜಾನು ಮಾಡಿ ಹೋಗಿದಾರೆ. ಆದ್ರೆ ಪೂಜಾ ಇನ್ನೂ ನಮಗೆ ನಿಕಟ ಸ್ಪರ್ಧೆಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ. ಕೇಳಿದ್ರೆ ರೋಡ್ ಜಂಕ್ಷನ್ ಆಗೈತೆ ಅಂತ ಹೇಳ್ತಾರೆ ನೋಡ್ರಿ. ಪೇಪರ್ 1200 ಕೋಟಿ ರೂಪಾಯಿ ಅನುದಾನ ತೊಗೊಂಬಂದು ಅಂತ ಹೇಳ್ತಾ ಇದಾರೆ. ಅನುದಾನ ತೊಗೊಂಬಂದು ಬರೀ ಪ್ರೆಸ್ದಾಗ ಅಷ್ಟೇ ಐತಿ ಹೊರತ
ನಮ್ಗೆ ಏನೋ ಒಂದು ಅನುದಾನ ಇನ್ನೂ ಬಿಡುಗಡೆ ಮಾಡಿಲ್ಲ. ಎಷ್ಟೋ ಮನೆಗಳು ಸ್ಕ್ರಾಚ್ ಆಗಿ ಬಿದ್ದು ಹೋಗ್ತಾ ಇದಾವೆ, ಎಷ್ಟೋ ಮನೆಗಳು ಸ್ಕ್ರಾಚ್ ಆಗಿ ಬಿದ್ದು ಹೋಗ್ತಾ ಇದೆ. ಅದ್ರ ಬಗ್ಗೆ ನೀವು ಅನ್ಕೊಂಬೋದು ಅಲ್ಲೇನಿಲ್ಲ ಅಂತಂದ್ರೆ, ಈ ಅಕ್ಕ ಅವ್ರು ದಯವಿಟ್ಟು ಕೈ ಮುಗಿದು ಕೇಳ್ತೇನೆ, ದಯವಿಟ್ಟು ನಮ್ಮ ಊರು ಕ್ಷೇತ್ರಕ್ಕೆ ನೀವು ಗುಡಿ ಪೂಜೆ ಮಾಡೋಕ್ಕಾದ್ರೂ ಬಂದಿದ್ರಲ್ಲ, ಬೇಡ ರೋಡ್ ಪೂಜೆ ಮಾಡಕ್ ಬಂದಿರಲ್ಲ, ಇನ್ನೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಅಲ್ಲಿ ಮತದಾರರು ಒಲಿಸೋಕ್ಕಿಂತ ಮೊದಲು ಅವ್ರ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಇದೊಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಅವ್ರನ್ನ. ಬಸವರಾಜ್ ಸಂಕುಂತೇವ್ ವಾಲ್ಮೀಕಿ ಜನಾ ಪ್ರಾಣ ಕಾರ್ಯದರ್ಶಿ ಬಸಾಪುರ ಉಳಿಕಟ್ಟಿ ಜನತಾ ಕಲ್ಯಾಣ ಮಾಜಿ ಎಸಿಡಿಎಂಸಿ ಅಧ್ಯಕ್ಷ ನಾನು ಸಾಲಿದ. ಈ ಸಾಲಿ ಕುಂಠಿತ ಆಗ್ಬೇಕಾದ್ರೆ ಒಳ್ಳೆ ಸ್ಕೂಲ್ ಇದ್ರೆ ಬೇರೆ ಮಕ್ಕಳು ಹೋಗಲ್ಲ. ನಮ್ಮ ಸ್ಕೂಲಲ್ಲಿ ಸಾಲಿನೇ ಸರಿ ಇಲ್ಲ ಅಂದ್ರೆ ಒಳ್ಳೆ ಮಕ್ಕಳು ಬೇರೆ ಕಡೆ ಹೋಗಿ ಸಾಲಿ ಕಲಿಯುವಂಥ ಪರಿಸ್ಥಿತಿ ನಮ್ಗೆ ಅನುಕೂಲ ಆಗಿತ್ತಂದ್ರೆ ಇವ್ರು ಏನು ಮಾಡ್ತಾ ಇದಾರೆ ಕ್ಷೇತ್ರದಾಗಿದ್ದ ಶಿಕ್ಷಣ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಡಿ ಸಿ ಆಫೀಸರ್ ಸೌರದಿಗೆ ಹಾಕಿ ಸ್ಟ್ರಾಕ್ ತೋತಲ್ಲ, ಹಾಂ ಬಡವ್ರು ಹೊಟ್ಟೆ ಮೇಲೆ ಹೊರಟು ತಿನ್ನೋದು ಇವ್ರಿಗೆ ಎಷ್ಟೋ ಗೊತ್ತಾಗೈತಿ. ರಾಜಕೀಯ ಬಂದಾಗ 500-1,000 ಓಟ್ ಕೊಡ್ತಾರೆ, ಆ ಓಟ್ ಬಂದು ಎಲ್ಲ ಜನರು ಮಾಡಾಗ್ತಾ ಇದ್ರೆ ಈಗೆಲ್ಲ ಕಾಲು ಚೇಂಜ್ ಆಗಿದೆ. ಇನ್ನೊಂದು ಮುಂದೆ ಅನುಕಂಪ ಅಲ್ಲಿ ಇವ್ರಿಗೆ ಮ್ಯಾಲೆ ನಾವು ತೋರಿಸ್ಬೇಕಾದ್ರೆ ದಯವಿಟ್ಟು ರೋಡ್ ಮಾಡಿ ಕೊಡ್ತಾರೆ ಅನ್ನೋ ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಬೆಳಗಾವಿ ನಗರದ ಆನಗೋಳದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಬಡಾವಣೆ ಮೇಲೆ ಬುಡಾ ಅಧಿಕಾರಿಗಳು ದಾಳಿ ನಡೆಸಿ ಬಿಗ್ ಶಾಕ್ ನೀಡಿದ್ದಾರೆ. ಅನಧಿಕೃತ ಬಡಾವಣೆಗಳನ್ನು ಬುಲ್ಡೋಸರ್ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಳ್ಳಂಪೇರಿಗಿ ಆನಗೋಳದ ಸರ್ವೆ ನಂಬರ್ 179ರಲ್ಲಿ ಅನಧಿಕೃತ ಬಡಾವಣೆ ಮೇಲೆ ದಿಢೀರ್ನೇ ದಾಳಿ ನಡೆಸಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ತೆರವು ಕಾರ್ಯ ಮಾಡಿದ್ದಾರೆ. ಅಕ್ರಮವಾಗಿ ತಲೆ ಎತ್ತಿದ್ದ ಲೇಔಟ್ಗಳ ಬುಲ್ಡೋಸರ್ ಸಹಾಯದಿಂದ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂಬಂಧ ಮಾಹಿತಿ ನೀಡಿರುವ ಬುಡಾ ಇಂಜಿನಿಯರ್ ಹಿರೇಮಠ್ ಅವರು ಮಾತನಾಡಿ, ಆನಗೋಳದ ಯಳ್ಳೂರು ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿದ್ದ ಲೇಔಟ್ ಅನ್ನು ತೆರವುಗೊಳಿಸಿದ್ದೇವೆ. ಅಲ್ಲದೆ ಇತ್ತೀಚೆಗಷ್ಟೇ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 12 ಅನಧಿಕೃತ ಬಡಾವಣೆಗಳನ್ನು ತೆರವುಗೊಳಿಸಲಾಗಿತ್ತು. ಕೆಲಸ ನಿಮಿತ್ತ ಅನಧಿಕೃತ ಬಡಾವಣೆಗಳ ತೆರವು ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಕಾರ್ಯಾಚರಣೆ ಮುಂದುವರೆಸಿದ್ದು, ಇನ್ನು ಮುಂದೆ ಸಾರ್ವಜನಿಕರು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶಗಳನ್ನು ಪಡೆಯಬಾರದು ಮತ್ತು ಅನಧಿಕೃತ ಬಡಾವಣೆಗಳನ್ನು ಯಾರೂ ಕೂಡ ನಿರ್ಮಿಸಬಾರದು ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಬುಡಾ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದು, ಇನ್ನು ಮುಂದೆ ನಗರದಲ್ಲಿ ನಿರ್ಮಾಣ ಆಗುತ್ತಿರುವ ಅಕ್ರಮ ಲೇಔಟ್ಗಳಿಗೆ ಉಳಿಗಾಲ ಇಲ್ಲ ಎನ್ನಲಾಗುತ್ತಿದೆ. ಯಾರೂ ಕೂಡ ಅನಧಿಕೃತ ಬಡಾವಣೆಯಲ್ಲಿ ದುಡ್ಡು ಕೊಟ್ಟು ಜಾಗ ಖರೀದಿಸಿ ಕೈಸುಟ್ಟುಕೊಳ್ಳದ ಜಾಗೃತರಾಗಲಿ ಎನ್ನುವುದೇ ಬುಡಾ ಅಧಿಕಾರಿಗಳ ಆಶಯವಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 12 ಅನಧಿಕೃತ ಬಡಾವಣೆಗಳನ್ನು ನಾವು ಡೆಮೊಲಿಷನ್ ಮಾಡಿದ್ವಿ. ಅನಿವಾರ್ಯ ಕಾರಣಗಳಿಂದಾಗಿ ಅದು ಕೆಲವೊಂದು ಕಚೇರಿ ಕಾಮಗಾರಿಗಳನ್ನು ನಿರ್ವಹಣೆಯಿಂದಾಗಿ ನಾವು ಇದುವರೆಗೆ ಸ್ಥಗಿತಗೊಳಿಸಿದ್ವಿ. ಈಗ ಮತ್ತೆ ಇವತ್ತಿಂದ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಮ್ಮ ಆಯುಕ್ತರ ಪರವಾಗಿ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಪರವಾಗಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ದಯವಿಟ್ಟು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಖರೀದಿ ಮಾಡಬಾರ್ದು ಹಾಗೂ ಯಾರೂ ಅನಧಿಕೃತ ಬಡಾವಣೆಗಳನ್ನ ನಿರ್ಮಾಣ ಮಾಡಬಾರ್ದು, ಇಲ್ಲದಿದ್ದರೆ ನಾವು ಕಾನೂನಿನ ಕ್ರಮವನ್ನು ಜರುಗಿಸ್ತೀವಿ ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ಉಪಯೋಗಿಸ್ತೀವಿ. ಸಿಂದಗಿ ತಾಲೂಕಿನ ಗೊಲಗೇರಿ ಗ್ರಾಮದಲ್ಲಿ ಕಳೆದ ವರ್ಷ ನವೆಂಬರ್ 29ರಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಸಚಿವ ಮತ್ತು ಸಿಂದಗಿಯ ಹಾಲಿ ಶಾಸಕ ಎಂಸಿ ಮರಗುಳಿ ಅವರ ಪುತ್ಥಳಿಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಿದ ಪ್ರಕರಣ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದು ತೆರೆ ಬಿದ್ದಿದೆ. ಸಿಂದಗಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಿನ್ನೆಯಿಂದ ನಡೆದ ಸತ್ಯಾಗ್ರಹ ಘಟನೆ ನಡೆದು ವರ್ಷಗಳೆದುರು ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಕಾಣದಗಳ ಪರವಾಗಿ ಕೆಲಸ ಮಾಡಿದೆ ಎನ್ನುವ ಆರೋಪಕ್ಕೆ ಗುರಿಯಾಗಿದೆ. ಕರವೇ ಉತ್ತರ ವಲಯ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಸತ್ಯಾಗ್ರಹಕ್ಕೆ ತಾಲೂಕಿನ ವಿವಿಧ ಪರ ಸಂಘಟನೆಗಳು ಮತ್ತು ಪಕ್ಷಪಾತ ಮೆರೆತು ಧರಣಿಗೆ ಸಾಥ್ ನೀಡಲಾಗಿತ್ತು. ಇದನ್ನು ಅರಿತ ಪೊಲೀಸ್ ಅಧಿಕಾರಿಗಳು ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಆಗಮಿಸಿ ಧರಣಿಗಾರರ ಮನವಿ ಮೇರೆಗೆ ಘಟನೆಗೆ ಸಂಬಂಧಿಸಿದ ಆರೋಪಿಗಳು ಒಂದು ತಿಂಗಳಲ್ಲಿ ಬಂಧಿಸಬೇಕು ಮತ್ತು ತಾಲೂಕಿನ ಕಕ್ಕಳಮೇಲಿ ಗ್ರಾಮದಲ್ಲಿ ನಡೆದ ಅಂಬೇಡ್ಕರ್ ಮೂರ್ತಿಗೆ ಭಗ್ನಗೊಳಿಸಿದ ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧಿಸಬೇಕು. ಒಂದು ವೇಳೆ ಪೊಲೀಸ್ ಇಲಾಖೆ ತಪ್ಪಿದಲ್ಲಿ ಮುಂದಿನ ತಿಂಗಳು ಜನವರಿ 5ನೇ ತಾರೀಕಿಗೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ನ್ಯಾಮಗೌಡ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಧರಣಿ ಸತ್ಯಾಗ್ರಹ ಹಿಂಪಡೆದರು. ಇಲ್ಲಿನ ಸಬ್ಠಾಣೆಯ ಇಬ್ಬರು ಪೇದೆಗಳನ್ನು ಸಸ್ಪೆಂಡ್ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಿದ್ರಿ? ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ನಾನು ನಿನ್ನೆ ಎಸ್ ಪಿ ಅವ್ರ ಜೊತೆ ನಾನು ಮಾತನಾಡಿದೆ, ಇಲ್ಲರಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಇರ್ತಿದ್ರು, ಮತ್ತು ಪೆಟ್ರೋಲ್ ಬಂಕ್ನಲ್ಲಿ ಎಲ್ಲ ಎಲ್ಲೆಲ್ಲಿ 3 ಪೆಟ್ರೋಲ್ ಬಂಕ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ. ಅದ್ರ ಜೊತೆಗೆ ಟವರ್ ಲೊಕೇಶನ್ ಇತ್ತು, ಟವರ್ ಲೊಕೇಶನ್ ನಿಮ್ಮಲ್ಲಿ ಮಾಹಿತಿ ಇದೆ, ಟವರ್ ಲೊಕೇಶನ್ ತೆಗೆದೀರಿ, ನಿಮ್ಮಲ್ಲಿ ಮಾಹಿತಿ ಇದೆ, ನನಗೂ ಒಂದು ಕಾಪಿ ಸಿಕ್ಕಿದೆ. ಪುತ್ತಳಿಗೆ ಬೆಂಕಿ ಹಚ್ಚಿ ಇವತ್ತಿಗೆ 1 ವರ್ಷ ಕಳೀತು, ಆದರೂ ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳು 1 ವರ್ಷ ಆದರೂ ಕೂಡ ಇನ್ನೂ ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ. ಇದು ನಮಗೊಂದು ಬಹಳ ನೋವಿನ ಸಂಗತಿ ಆಗ್ಯದ. ಯಾಕಂತ ಕೇಳಿದ್ರೆ ಅವರಿಬ್ರು ಕೂಡ ಮಹಾ ಪುತ್ತಳಿ ಮಾಡಿ ಆ ಭಾಗದಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದಾರೆ ಅಂತ ತಿಳ್ಕೊಂಡು ಅವರನ್ನು ಸ್ಮರಿಸುವ ರೀತಿಯಲ್ಲಿ ಆ ಪುತ್ತಳಿಗಳನ್ನು ಮಾಡಿದ್ರು.
ಆದ್ರೆ ಯಾವ್ದೋ ಕಿಡಿಗೇಡಿಗಳು ಯಾವ್ದೋ ರಾಜಕೀಯ ಲೇಪನವನ್ನ ಮಾಡಿ ಇವತ್ತು ಪುತ್ತಳಿಗಳಿಗೆ ಬೆಂಕಿ ಹಚ್ಚಿ ಇವತ್ತು ದುಷ್ಕೃತ್ಯ ಮೆರೆದಿದ್ದಾರೆ. ಇವತ್ತು ಒಂದು ವರ್ಷ ಆಯ್ತು, ಒಂದು ವರ್ಷ 13 ತಿಂಗಳಾದ್ರೂ ಕೂಡ ಇವತ್ತು ಕರೆದಂತ ರಮೇಶ್ ಭೂಷಣ ಸಾಹೇಬರಾಗಿರ್ಬೋದು, ಇನ್ನೊಬ್ರು ಮಾಜಿ ಶಾಸಕರಂತ ಶಣಪಣ್ಣ ಸುಳ್ಗಾರ್ ಅವರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಂತ ಶಿವಗಪ್ಪ ನೆದಲಿ ಅವರಾಗಿರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಏನೊಂದು ಪುತ್ತಳಿಗಳಿಗೆ ಬೆಂಕಿ ಹಚ್ಚಿದ ಘಟನೆಗೆ ಆರೋಪಿಗಳನ್ನ ಬಂಧಿಸಲಿಲ್ಲ. ಒಂದು ವರ್ಷ ಕೂಡ ಕಳೆದ್ರೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ತಿಳ್ಕೊಂಡು ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು 2 ದಿನ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಅಡಿಷನಲ್ ಎಸ್ ಪಿ ಸಾಹೇಬರಾದಂತ ನ್ಯಾಮಗೌಡ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಾವು ಈ ಧರಣಿ ಸತ್ಯಾಗ್ರಹದ ಪೋತಿಯಿಂದ ಸ್ವಾಗತವನ್ನ ಬಯಸ್ತಾರ ಸರ್. ಹಿಂಗೆ ಹೇಳಿದ್ರೆ ಮತ್ತೆ ನಾವು ಧರಣಿ ಈಗ ವಾಪಸ್ ನೀವು ತಕ್ಕೋತ್ ಹೇಳಕತ್ತೀರಿ ಸರ್. ನಮ್ದು ಅನಿರ್ದಿಷ್ಟ ಧರಣಿ ಅಂತದ, ಅಂದ್ರೆ ಆರೋಪಿಗಳ ಬಂಧನ ಆಗುವವರಿಗೂ ಅಂತೇಳಿ ನಮ್ದೊಂದು ಉದ್ದೇಶ ಅದ. ಈಗ ನೀವು ಬಂದು ಅಲ್ಲ ಅಲ್ಲ ಸರ್ ಸಾಹೇಬ್ರ, ಈಗ ನಾವು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೋತೀವಿ ಸಾಹೇಬ್ರ, ನೀವು 1 ತಿಂಗಳ ಕಾಲಾವಕಾಶ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ಯ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಬಾಲಕೃಷ್ಣ ಮಹಾರಾಜರ 22ನೇ ಪುಣ್ಯಾರಾಧನೆ ಅತಿ ವಿಜೃಂಭಣೆಯಿಂದ ನಡೆಯಿತು. ಅಥಣಿ ತಾಲೂಕಿನ ಸತ್ಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಾಲಕೃಷ್ಣ ಮಹಾರಾಜರ 22ನೇ ಪುಣ್ಯಾರಾಧನೆಯನ್ನು ಸಾವಿರಾರು ಭಕ್ತರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಶ್ರೀ 1008 ಶ್ರೀಶೈಲಪೀಠ ಜಗದ್ಗುರುಗಳು ಆದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಯಡಿಯೂರು ಶ್ರೀ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಯಾಣ ಮಠ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೆಳ್ಳಂಕಿ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಕವಲೆ ದುರ್ಗ ಶ್ರೀ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಮೈಶಾಳ ಸಿದ್ದಿಯೋಗಿ ಅಮರೇಶ್ವರ ಮಹಾರಾಜರು, ಸಿದ್ದ ಸಂಸ್ಥಾನ ಮಠದ ಕವಲಗುಡ್ಡ, ಇನ್ನು ಹಲವಾರು ಸ್ವಾಮೀಜಿ ಅವರು ಕೂಡ ಆಗಮಿಸಿದ್ದರು. ಇನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ವೈಶಾಳ ಇವರು ನಡೆಸಿಕೊಡುವ ಹೊಗೆಯನ್ನ ಸುಡುಸುಡುವ ಅನ್ನವನ್ನ ತಮ್ಮ ಸ್ವಂತ ಕೈಗಳಿಂದ ತೆಗೆದು ಭಕ್ತರಿಗೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತವಾಗಿ 22 ವರ್ಷದಿಂದ ನಡೆಯುತ್ತಾ ಬಂದಿದ್ದ ಸತಿ ಊರಿನ ಸಮಸ್ತ ಗ್ರಾಮಸ್ಥರು ಕೂಡಿಕೊಂಡು ರಾಷ್ಟ್ರಮಟ್ಟದ ಈ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವರ್ಷ ನಡೆಸಿಕೊಟ್ಟರು. ಸದಸ್ಯರು ಇವರು ವೇದಿಕೆ ಆಗಮಿಸಿ ಕುಟುಂಬಸ್ಥರು ದಯವಿಟ್ಟು ವೇದಿಕೆ ಎತ್ತರ ಬಿಡಬೇಕಾಗಿ ತಮ್ಮಲ್ಲಿ ಕಳಕಳಿ ಬರಂತೆ. ಯುವ ಬರಹಗಾರ ಸಾಮಾಜಿಕ ಧಾರ್ಮಿಕ ಕಾರ್ಯಕರ್ತ ಅಥಣಿ ತಾಲೂಕಿನ ಚಮಕೇರಿಯ ಮಹಾದೇವ್ ಬಿರಾದರ್ ಅವರಿಗೆ ಶ್ರೀ ಗುರುಗಡದೇಶ್ವರ ಮಾಧ್ಯಮ ಸಿರಿ ಪ್ರಶಸ್ತಿ ಲಭಿಸಿದೆ. ಇದೇ December 22-23 ರಾಮದುರ್ಗ ತಾಲೂಕು ಕಟಕೋಳ ಎಂ ಚಂದರ್ಗಿ ಶ್ರೀ ಗುರುಗಡದೇಶ್ವರ ಸಂಸ್ಥಾನ ಹಿರಿಮಠದ ತಪೋಭೂಷಣ ಶ್ರೀ ಷಟಸ್ಥಲ ಬ್ರಹ್ಮ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ರಾಷ್ಟ್ರೀಯ ವೀರಶಿವ ಗುರುವಿಕ್ತ ಮಠಾಧ್ಯಕ್ಷರ ಸಮಾವೇಶದಲ್ಲಿ ಮಹಾದೇವ್ ಬಿರಾದರ್ ಅವರಿಗೆ ಶ್ರೀ ಗುರುಗಡದೇಶ್ವರ ಮಾಧ್ಯಮ ಸಿರಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಶ್ರೀಮಠದ ವತಿಯಿಂದ ತಿಳಿಸಿದ್ದಾರೆ. ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಜಾಮೀನು ಕೋರಿ ಮೇಲ್ಮನವಿ ಸಲ್ಲಿಸಿದ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂಗೆ ಕೊನೆಗೂ ಜಾಮೀನು ಮಂಜೂರಾಗಿದೆ. ಸುಪ್ರೀಂಕೋರ್ಟ್ ಬುಧವಾರದಂದು ಷರತ್ತುಬದ್ಧ ಜಾಮೀನು ನೀಡಿದೆ. ಪಿ ಚಿದಂಬರಂ ಸಲ್ಲಿಸಿದ್ದ ರೆಗ್ಯುಲರ್ ಜಾಮೀನು ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿತ್ತು. ಹೀಗಾಗಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು. ಜಾರಿ ನಿರ್ದೇಶನಾಲಯದ ವಿಚಾರಗೊಳಪಟ್ಟಿರುವ ಚಿದಂಬರಂ ಅವರು ಸುಮಾರು 105 ದಿನಗಳಿಂದ ತಿಹಾರ ಜೈಲು ವಾಸಿಯಾಗಿದ್ದರು. ಇದಕ್ಕೂ ಮುನ್ನ ಅನಾರೋಗ್ಯದ ಕಾರಣ ಜಾಮೀನು ನೀಡಬೇಕೆಂದು ಮನವಿ ಮಾಡಿದ್ದಾಗಲೂ ಅರ್ಜಿ ತಿರಸ್ಕೃತಗೊಂಡಿತ್ತು. ಆದರೆ ದೆಹಲಿಯಲ್ಲಿ ವಾಯುಮಾಲಿನ ಅಪಾಯ ಮಟ್ಟ ಮೀರಿರುವ ಹಿನ್ನೆಲೆಯಲ್ಲಿ ಚಿದಂಬರಂಗೆ ಮಾಸ್ಕ್ ನೀಡಬೇಕು, ಶುದ್ಧ ಕುಡಿಯುವ ನೀರಿನಂತ ತಿಹಾರ್ ಜೈಲಿನಲ್ಲಿ ನೀಡಬೇಕೆಂದು ಹೈಕೋರ್ಟ್ ನಿರ್ದೇಶನ ನೀಡಿತ್ತು. August 21 ದೆಹಲಿ ನಿವಾಸದಲ್ಲಿ ಚಿದಂಬರಂ ಅವರನ್ನ ಸಿಬಿಐ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. 11 ದಿನಗಳ ಕಾಲ ಕಸ್ಟಡಿಯಲ್ಲಿಟ್ಟುಕೊಂಡು ವಿಚಾರಣೆ ನಡೆಸಿದ್ದರು. ಅವರಿಗೆ ಭದ್ರತೆ ಬೇಕಿದೆ, ತಿಹಾರ್ ಜೈಲಿಗೆ ಕಳಿಸದಿದ್ದರೆ ಗೃಹಬಂಧನ ವಿಧಿಸಿ ಎಂದು ಚಿದಂಬರಂ ಪರ ವಕೀಲ ಕಪಿಲ್ ಸಿಬಾಲಿ ಮುಂಚೆ ವಾದಿಸಿದ್ದರು. ಆದರೆ ಗೃಹಬಂಧನ ರಾಜಕೀಯ ಕೈದಿಗಳಿಗೆ ಬಳಸುವ ವಿಧಾನವಾಗಿದೆ, ಇದು ಭ್ರಷ್ಟಾಚಾರ ಪ್ರಕರಣವಾಗಿದ್ದು ಚಿದಂಬರಂ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಅದರಂತೆ ಚಿದಂಬರಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆದು ಅರ್ಜಿ ತಿರಸ್ಕಾರಗೊಂಡಿತ್ತು.
ಸಾಲದ ಬಾಧೆ ತಾಳಲಾರದೆ ನೇಣನ್ನು ಬಗೆದುಕೊಂಡು ಪ್ರಗತಿಪರ ರೈತ ದೇವೇಗೌಡ ನೇಣಿಗೆ ಶರಣಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಾಕವಳ್ಳಿ ಗ್ರಾಮದ ಸಣ್ಣ ತಮ್ಮೇಗೌಡ ಪುತ್ರ ದೇವೇಗೌಡ ಮೃತ ದುರ್ದೈವಿಯಾಗಿದ್ದಾರೆ. ಮೃತರು ಪತ್ನಿ ಯಶೋಧಮ್ಮ ಕಿಕ್ಕೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ರೈತ ದೇವೇಗೌಡ ಅವರು ಟ್ರ್ಯಾಕ್ಟರ್ ಕೊಳ್ಳಲು ಕೋಟಕ್ ಮಹೀಂದ್ರಾ ಫೈನಾನ್ಸ್ನಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. ಅಲ್ಲದೆ 5 ಲಕ್ಷಕ್ಕೂ ಹೆಚ್ಚು ಕೈ ಸಾಲ ಮಾಡಿದ್ದರು. ಕೊಳವೆ ಬಾವಿಗಳು ನೀರಿಲ್ಲದೆ ಬತ್ತಿ ಹೋಗಿದ್ದು ಬಾಳೆ, ಕಬ್ಬು ಮತ್ತು ಭತ್ತದ ಬೆಳೆಗಳು ಒಣಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದರು. ಮನನೊಂದು ಸ್ವಾಭಿಮಾನಿ ರೈತ ದೇವೇಗೌಡ ತಮ್ಮ ಜಮೀನಿನ ಬಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತರು 3 ಪುತ್ರರು 3 ಪುತ್ರಿಯರು ಸೇರಿದಂತೆ ಅಪಾರ ಬಂಧುಗಳನ್ನು ಅಗಲಿದ್ದಾರೆ. ಶವಾಗಾರದ ಬಳಿ ಮೃತ ರೈತ ದೇವೇಗೌಡರ ಕುಟುಂಬ ವರ್ಗದವರು ಹಾಗೂ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಮುಖಂಡ ಸಿಂಧಘಟ್ಟ ಅರವಿಂದ್ ಶವಾಗಾರಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಅವರು ಬಂದು ತಾಕತ್ ಮಾಡಿದಾಗ, ನಮ್ಗೆ ಕಂತು ಕಟ್ಕೊಡಿ ಅಂತ ತಾಕತ್ ಮಾಡಿದಾಗ ಇವರು ನಾವು ಕಟ್ಕೊಡ್ತೀವಿ ಅಂತ ಹೇಳಿ, ಅವರು ಹಣ ಇಲ್ದಾನೆ ಕಟ್ಟಕ್ಕೆ ಹಣ ಇಲ್ದಾನೆ ಅವರು ಒಂದು ಲೈಟ್ ಕಂಬಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಸರ್ಕಾರ ವತಿಯಿಂದ ಈ ಬಡ ರೈತನಿಗೆ ಮತ್ತು ಏನು ಈ ಟ್ಯಾಕ್ಟರ್ದು ಒಂದು ಸಾಲ ತಗೊಂಡಿದ್ದಾರೆ, ಸಾಲ ಮನ್ನಾ ಮಾಡಬೇಕು ಮತ್ತು ಏನು ಪರಿಹಾರ ಕೊಡಬೇಕು, ರೈತನಿಗೆ ಪರಿಹಾರ ಕೊಡ್ಕೋಬೇಕು ಅನ್ಬಿಟ್ಟು ನಾನು ಸರ್ಕಾರಕ್ಕೆ ಮತ್ತು ಈ ಎಲ್ಲ ಈ ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹೆಸರು? ಯೋಗೇಶ್ ಎಂ ಡಿ, ಗ್ರಾಮ ಪಂಚಾಯತಿ ಸದಸ್ಯರು, ಮಾಪೂರು. ಇದು ಫೈನಾನ್ಸ್ ಕಂಪ್ನಿಯವರು ಏನಾದ್ರು ಕಿರುಕುಳ ಕೊಡೋದು, ಬಂದು ನೋಟಿಸ್ ಕೊಡೋದು, ಬಂದು ಕೇಳೋದು ಕಟ್ಟಿ ಅಂತ ಹಿಂಸೆ ಏನಾದ್ರು ಕೊಡ್ತಾ ಇದೆ. ಒಂದು 3 ದಿನದಿಂದ ಬಂದು ಡಿ ಇದ್ದಿದ್ದ 74,000 ರೂಪಾಯಿ ನೀವು ಇನ್ನೂ ಕಂತು ಕಟ್ಟಿಲ್ಲ, ಆಲೆ 1 ತಿಂಗಳಾಗಿದೆ ಕಟ್ಟಿ ಅಂದ್ಬಿಟ್ಟು ಅವ್ರಿಗೆ ತಾಕತ್ ಮಾಡಿದ್ದಾರೆ. ಒಂದು 2-3 ಸಲ ಅವ್ರಿಗೆ ನಾವು ಸಮಾಧಾನ ಮಾಡಿ ಕಳಿಸಿದ್ವಿ, ನಾವು ಕಟ್ಸ್ಕೊಡ್ತೀವಿ, ನೀವು ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದು ಆಯಿತು ಅಂದ್ಬಿಟ್ಟು ಅವರು ಅವಕಾಶನೂ ಕೊಟ್ಟಿದ್ರು. ಆದರೆ ಇವರು ಮಾನಸಿಕವಾಗಿ ನೊಂದು ಕಟ್ಟಕ್ಕಾಗ್ದೇ ಯಾವುದು ಬೆಳೆಗೆ ಏನು ಬೆಳೆ ಇಲ್ದೇ ಬೆಳೆ ಎಲ್ಲ ನಷ್ಟ ಆಗಿರೋದ್ರಿಂದ ಇವರು 7-8 ಬೋರ್ ಹಾಕ್ಸಿದ್ರು, 7-8 ಬೋರು ಫೇಲೂರ್ ಆಗಿರೋದ್ರಿಂದ ಯಾವುದು ಆದಾಯದ ಮೂಲ ಇಲ್ದೇ ಇವರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವಾಗ ಆತ್ಮಹತ್ಯೆ? ಎಷ್ಟೊತ್ತಲ್ಲಿ ಮಾಡ್ಕೊಂಡು? ನಿನ್ನೆ ರಾತ್ರಿ 9:30 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲಿ? ಮನೆ ಹತ್ರ? ಜಮೀನ್ ಹತ್ರ ಹೋಗಿ ಒಂದು ಪವರ್ ಲೈನ್ ಇದೆ, ಪವರ್ ಲೈನ್ ಹೈ ಟೆನ್ಷನ್ ಪವರ್. ಅಲ್ಲಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ HD ರೇವಣ್ಣ ಪುತ್ರ ಸುರೇಶ್ ವಿರುದ್ಧ FIR ದಾಖಲಾಗಿದೆ. ಹಲ್ಲೆ ಮಾಡಿದ ಆರೋಪವನ್ನ ಹಿನ್ನೆಲೆಯಲ್ಲಿ ಮಾಜಿ ಸಚಿವ HD ರೇವಣ್ಣ ಪುತ್ರ ಸುರೇಶ್ ವಿರುದ್ಧ FIR ದಾಖಲಾಗಿದೆ. ಪ್ರಚಾರ ಮುಗಿಸಿ ವಾಪಸ್ಸಾಗುವ ವೇಳೆ ಚನ್ನರಾಯಪಟ್ಟಣ ತಾಲೂಕಿನ ನಿಂಬೆಹಳ್ಳಿ HD ರೇವಣ್ಣ ಪುತ್ರ ಸುರೇಶ್ ಸೇರಿದಂತೆ 5 ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಸಚಿವ HD ರೇವಣ್ಣ ಪುತ್ರ ಸುರೇಶ್ ವಿರುದ್ಧ FIR ದಾಖಲಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಮನ ಕಲುಕುವ ಘಟನೆ ಮಾಸುವ ಮುನ್ನವೇ ಕಲಬುರಗಿ ಜಿಲ್ಲೆಯಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದ್ದು ನಾಗರಿಕ ಸಮಾಜವೇ ಕಿಚ್ಚು ಹಚ್ಚಿದಂತಾಗಿದ್ದು ಅತ್ಯಾಚಾರಿಗಳನ್ನು ನಿರ್ಮಾನುಷವಾಗಿ ಗಲ್ಲಿಗೇರಿಸಬೇಕೆಂದು ಬೆಳಗಾವಿಯಲ್ಲಿ ಅಂಬೇಡ್ಕರ್ ಕ್ರಾಂತಿ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದ ಅವರು, ಭಾರತದಲ್ಲಿ ಮಹಿಳೆಯರನ್ನ ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅತಿದೊಡ್ಡ ದೇಶ ನಮ್ಮದಾಗಿದೆ, ಹೀಗಿದ್ದರೂ ಅತ್ಯಾಚಾರಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ತೆಲಂಗಾಣದಲ್ಲಿ ಪಶುವೈದ್ಯ ಮೇಲೆ ಅತ್ಯಾಚಾರವೆಸಗಿ ಸುಟ್ಟು ಹಾಕಿದ ಘಟನೆ ಮಾಸುವ ಮುನ್ನವೇ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬಾಲಕಿನ ಅತ್ಯಾಚಾರ ಮಾಡಿ ಕೊಂದಿರುವ ಘಟನೆ ಬೆಳಕಿಗೆ ಬಂದಿದೆ. ಇದೆಲ್ಲದನ್ನ ನೋಡಿದರೆ ಕ್ರೂರ ಕಾಮುಕರಿಗೆ ಭಯವೇ ಇಲ್ಲದಂತಾಗಿದೆ. ಕೇಂದ್ರ ಸರ್ಕಾರ ಇಂಥವರನ್ನ ಗಲ್ಲಿಗೇರಿಸಬೇಕು ಮತ್ತು ಘಟನೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಗಾಡಿವಡ್ಡ, ರವಿ ದೊಡ್ಮನಿ, ಮಯೂರ್, ಅರವಿಂದ್ ಸೇರಿದಂತೆ ಅನೇಕರು ಇದ್ದರು. ಆರೋಪಿಗಳಿಗೆ ಅತ್ಯಾಚಾರ ಮಾಡಿರುವ ಆರೋಪಿಗಳಿಗೆ ಅತ್ಯಾಚಾರ ಮಾಡಿರುವ ಆರೋಪಿಗಳಿಗೆ ಬೇಕು ಸಲ ವಿಚಾರ ಮಾಡಬೇಕು. ಅದೇ ಥರ ನಮ್ಮ ಸರ್ಕಾರ ಏನು ಮಾಡುತ್ತಿದೆ ಈ ಟೈಮಲ್ಲಿ, ನಮ್ಮ ಸರ್ಕಾರ ಆಗಲಿ ನಮ್ಮ ಕಾನೂನಲ್ಲಿ ಏನು ನಡೀತಿದೆ, ಒಂದ್ರ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಕೊತೇ ಹೊಂಟಿದ್ದಾರೆ. ಅದು ಕಡಿಮೆ ಆಗಲ್ದು, ಜಾಸ್ತಿ ಆಗಿದೆ ಕಾರಣ ಕಡಿಮೆ ಆಗವಲ್ದು. ಅದ್ರ ಪ್ರಕಾರಲ್ಲೇ ಇವತ್ತು ನಾವು ಎಲ್ಲ ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆ ವತಿಯಿಂದ ಏನು ವಿನಂತಿ ಮಾಡ್ಕೊತೇವೆ ಅಂದರೆ, ಈ ಕಾನೂನಲ್ಲಿ ಒಂದು ಬದಲಾವಣೆ ಆಗಬೇಕು, ಸರ್ಕಾರ ಇದು ಗಮನ ಕೊಡಬೇಕು, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಇದು ಯಾವುದೇ ಥರ ರಕ್ಷಣೆ ಇಲ್ಲದಂಗೆ ಆಗೋಗಿದೆ ನಮ್ಮ ದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಅಂತೂ ಏನು ಒಂದು 15 ದಿವಸ ಹೋಗೋಲ್ಲ,
ಮಹಿಳೆಯರ ಮೇಲೆ ಅತ್ಯಾಚಾರ ಹಾಕೊಂತ ಹೋಗಿದೆ. ಅದು ಕೂಡ ನಾವು ಸರ್ಕಾರಕ್ಕೆ ಮತ್ತು ಕಾನೂನಿಗೆ ಒಂದು ಏನು ಎಚ್ಚರಿಕೆ ಕೊಡ್ತೀವಿ ಅಂದರೆ ನಿಮ್ಮ ಕೈಯಲ್ಲಿ ಆಗಿಲ್ಲಂದರೆ ನಮ್ಮ ಅಂಬೇಡ್ಕರ್ ಕ್ರಾಂತಿ ಯುವ ವೇದಿಕೆ ಸಂಘಟನೆ ನಮ್ಗೆ ತಂದು ಅವ್ರನ್ನ ಒಪ್ಪಿಸಿ ಅವ್ರನ್ನ ಯಾವ ಥರ ನಾವು ಮಾಡಬೇಕು ಅದು ನಮ್ಗೆ ಗುರುತಿದೆ. ಅದೇ ನೀವು ಕಾನೂನಲ್ಲಿ ಬದಲಾವಣೆ ತರ್ತೇನೆ ಅಂದರೆ ನಾವು ಪಬ್ಲಿಕ್ ನಾವು ಕಾನೂನು ಪ್ರಕಾರವಾಗಿ ಇರ್ತೇವೆ. ಆದರೆ ಆರೋಪಿಗಳಿಗೆ ಅಂಥ ಪ್ರಕಾರಲ್ಲಿ ಅವ್ರಿಗೆ ಶಿಕ್ಷೆವನ್ನು ಕೊಟ್ಟಿಲ್ಲ ಅಂದರೆ ನಾವು ಪಬ್ಲಿಕ್ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನಗರದ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತೀವ್ರ ಜ್ವರ ಹಾಗೂ ಕೆಮ್ಮಿನಿಂದ ಬಳಲುತ್ತಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಸುಮಾರು ದಿನಗಳಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದ ಎಚ್ ಡಿ ಕುಮಾರಸ್ವಾಮಿ ಚುನಾವಣಾ ಒತ್ತಡದಿಂದ ಜ್ವರ ಕಾಣಿಸಿಕೊಂಡಿತ್ತು. ಕೆಮ್ಮು ಕೂಡ ಇದ್ದು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾರ್ವಜನಿಕರಿಗೆ ಅನುಕೂಲವಾಗಬೇಕೆನ್ನುವ ದೃಷ್ಟಿಯಿಂದ ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ನಡೆಸಿದೆ. ಅರ್ಜಿದಾರರಿಬ್ಬರು ಸ್ವ ಆಸಕ್ತಿಯಿಂದ ಕಡಿಮೆ ಸಮಯದಲ್ಲಿ ರಾಜಿ ಮಾಡಿಕೊಳ್ಳಲು ನೆರವಾಗಲು ಎಂದು ಲೋಕ್ ಅದಾಲತ್ ಪ್ರಾರಂಭಿಸಲಾಗಿದೆ. ಇದರ ಪ್ರಯೋಜನವನ್ನ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ನ್ಯಾಯಾಧೀಶ ಹಾಗೂ ಜಿಲ್ಲಾ ಲೀಗಲ್ ಸೆಲ್ ಸದಸ್ಯ ಕಾರ್ಯದರ್ಶಿ ವಿಜಯ ದೇವರಾಜ್ ಅರಸ್ ಹೇಳಿದ್ದಾರೆ. ಬೆಳಗಾವಿ ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಾಗರಿಕರಿಗೆ ಕಾನೂನು ಸೇವೆಗಳ ಅರಿವಿನ ಬಗ್ಗೆ ಮಾಹಿತಿ ನೀಡಿದರು. ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜನತಾ ನ್ಯಾಯಾಲಯವು ಪ್ರತಿ ಎರಡು ತಿಂಗಳಿಗೊಮ್ಮೆ ಎರಡನೇ ಶನಿವಾರದಂದು ನಡೆಯುತ್ತಿದೆ. ನಿಧಾನ ವಿಚಾರಣೆಯ ಆಚೆ ಪರಸ್ಪರ ಒಪ್ಪಿಗೆಯ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಲೋಕ ಅದಾಲತ್ ಮೂಲಕ ಪರಿಹರಿಸಲಾಗುತ್ತಿದೆ. ದೀರ್ಘ ಕಾನೂನು ಹೋರಾಟದ ಪರ್ಯಾಯವಾಗಿ ಲೋಕ್ ಅದಾಲತ್ ಮೂಲಕ ತ್ವರಿತ ನ್ಯಾಯ ಸಿಗುತ್ತದೆ. ಕಾಯ್ದೆ ಕಾನೂನು ಪರ್ಯಾಯ ಮಾರ್ಗಗಳ ಮೂಲಕ ರಾಜ್ಯ ಸಂಧಾನ ನ್ಯಾಯ ಸುಪರ್ದಿಯಲ್ಲಿ ನಡೆಯುವ ಪ್ರಕ್ರಿಯೆಯಲ್ಲಿ ಜನತೆ ಭಾಗವಹಿಸಬೇಕೆಂದು ಕರೆ ನೀಡಿದರು. ಲೋಕ್ ಅದಾಲತ್ನಲ್ಲಿ ಕೋರ್ಟ್ ಫೀ ಮತ್ತು ನ್ಯಾಯವಾದಿಗಳ ಫೀ ತುಂಬಾ ಅವಶ್ಯಕತೆ ಇಲ್ಲ. ಭೂಸ್ವಾಧೀನ ಪ್ರಕ್ರಿಯೆ, ಚೆಕ್ ಬೌನ್ಸ್, ವೈವಾಹಿಕ ಮತ್ತು ಜೀವನಾಂಶ, ಕಾರ್ಮಿಕ ನಷ್ಟಗಳು, ಗ್ರಾಹಕರ ವಿವಾದ ಸೇರಿದಂತೆ ಹತ್ತು ಹಲವಾರು ಪ್ರಕರಣದಲ್ಲಿ ಇಲ್ಲಿ ರಾಜಿ ಮಾಡಿಕೊಳ್ಳಬಹುದು ಎಂದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವ್ಯವಹಾರ ಮತ್ತು ಇತರೆ ಉದ್ದೇಶಕ್ಕಾಗಿ ಸಾಲ ತೆಗೆದುಕೊಂಡಿದ್ದು ಅದನ್ನ ಬಡ್ಡಿ ಮತ್ತು ಅಸಲನ್ನ ಸೇರಿಸಿ ಒಂದೇ ಬಾರಿಗೆ ತುಂಬುವುದಾದರೆ ಪ್ರತಿಶತ 50% ರಿಯಾಯಿತಿ ನೀಡುವುದಾಗಿ ಬ್ಯಾಂಕ್ ತಿಳಿಸಿದ್ದು ಈ ಅವಕಾಶವನ್ನ ಸಾರ್ವಜನಿಕರು ಬಳಸಿಕೊಳ್ಳಬೇಕೆಂದು ಈ ಪ್ರಕ್ರಿಯೆ ಲೋಕ್ ಅದಾಲತ್ನಲ್ಲಿಯೇ ನಡೆಯಲಿದೆ ಎಂದರು. ಸೆಕೆಂಡ್ ಸಾಟರ್ಡೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಎರಡನೇ ಶನಿವಾರ ದಿನ ಮಾಡ್ತೀವಿ. ಶನಿವಾರ ದಿನ ಮಾಡೋ ಉದ್ದೇಶ ಏನಪ್ಪ ಸೆಕೆಂಡ್ ಸಾಟರ್ಡೆ ಅಂದರೆ, ಸಾಮಾನ್ಯವಾಗಿ ಸೆಕೆಂಡ್ ಸಾಟರ್ಡೆ ಕೋರ್ಟ್ಗೆ ರಜಾ ಇದೆ, ಎಲ್ಲ ಕೋರ್ಟ್ಗೂ ರಜಾ ಇರುತ್ತೆ. ಸೊ ರಜಾ ಇರೋ ದಿನ ಏನಾಗುತ್ತೆ, ಜಡ್ಜಸ್ಸು ಮತ್ತು ಒಬ್ಬರು ಸಂಧಾನಕಾರರು ಅವರಿಬ್ಬರು ಕೂತ್ಕೊಂಡು ಇಲ್ಲಿ ರಾಜಿ ಸಂಧಾನ ಮಾಡಿಸ್ತಾರೆ. ಒಂದು ದಿನ ನ್ಯಾಯಾಲಯದ ಒಂದು ಪೂರ್ತಿ ದಿನನ ನಾವು ಈ ರಾಜಿ ಸಂಧಾನ ಮಾಡೋ ಉದ್ದೇಶದಿಂದ ನಾವು ಈ ಲೋಕದಾಲತ್ನ ಮಾಡ್ತೀವಿ. ಈ ಲೋಕದಾಲತ್ ಮಾಡಿದಾಗ ಪಕ್ಷಗಾರರಿಗೆ ವಕೀಲರನ್ನ ಕರ್ಕೊಂಡು ಇಲ್ಲಿ ಬಂದು ರಾಜಿ ಸಂಧಾನ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಅವರಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ತಾರೆ. ಮತ್ತು ಎಷ್ಟೊಂದು ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನಾವು ಕೋರ್ಟು ಕಚೇರಿ ಅಂತ ಓದ್ತಾ ಏನಾಗುತ್ತೆ, ತುಂಬ ನಿಧಾನ ಆಗುತ್ತೆ, ವಿಳಂಬ ಆಗುತ್ತೆ ನ್ಯಾಯ ಸಿಗುತ್ತೆ. ಇಲ್ಲಿ ಅವ್ರು ಬಂದು ಅವ್ರಿಗೆ ಏನು ಬೇಕು, ಯಾವ ರೀತಿ ಬೇಕು ಅಂತೇಳಿ ಕಾನೂನು ರೀತಿಯಲ್ಲಿ ಅವರು ತಮ್ಮ ಸಂಧಾನನ ಅವರು ಮಾಡ್ಕೊಳ್ತಾರೆ. ಇದ್ರ ಮುಖ್ಯ ಉದ್ದೇಶ ಅವ್ರಿಗೆ ಅನುಕೂಲ ಆಗಲಿ, ಪಬ್ಲಿಕ್ಗೆ ಅನುಕೂಲ ಆಗಲಿ, ಕೋರ್ಟ್ಗೆ ಅಲಿಯೋದು ಬೇಡ, ಮತ್ತು ಹಣನ ಉಳಿಸ್ಲಿ, ಮಾನಸಿಕ ನೆಮ್ಮದಿನ ಪಡೀಲಿ ಅನ್ನೋ ಉದ್ದೇಶದಿಂದ ನಾವು ಈ ಲೋಕದಾಲತ್ನ ಮಾಡ್ತಾ ಇದ್ದೀವಿ. ಈ ಲೋಕದಾಲತ್ನಲ್ಲಿ ಏನು ಅವಾರ್ಡ್ ಆಗುತ್ತೆ ಅಥವಾ ಏನು ಡಿಗ್ರಿ ಆಗುತ್ತೆ ಅದನ್ನು ಅವರು ಚಾಲೆಂಜ್ ಮಾಡೋಕ್ಕೆ ಬರೋದಿಲ್ಲ. ಎಕ್ಸೆಪ್ಟ್ ಫ್ರಾಡ್ ಆಗಿದ್ರೆ ಮಾತ್ರ ಅವರು ಅದನ್ನು ಚಾಲೆಂಜ್ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕೆ ಬರೋದಿಲ್ಲ. ಇದರಿಂದ ಎಷ್ಟೊಂದು ರೀತಿ ಅನುಕೂಲ ಆಗುತ್ತೆ ನೋಡಿ. ಈ ಲೋಕದಾಲತ್ ಮಾಡ್ತಾರೋದ್ರಿಂದ ಬ್ಯಾಂಕ್ ಅಫಿಷಿಯಲ್ಸು SBI ಬ್ಯಾಂಕ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಏನಿರುತ್ತೆ ಅದು 50% ಅಮೌಂಟ್ನ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಜನರಲ್ ಪಬ್ಲಿಕ್ಗೆ ತುಂಬ ಅನುಕೂಲ ಆಗುತ್ತೆ. ಯಾರೋ ಒಬ್ರು ಒನ್ ಟೈಮ್ ಸೆಟಲ್ಮೆಂಟಲ್ಲಿ ನಾವು 50% ಬಿಡ್ತಾರೆ ಅಂದರೆ ನಾವು ಇಂಟ್ರೆಸ್ಟು ಮತ್ತು ಕಾಂಪೌಂಡಬಲ್ ಇಂಟ್ರೆಸ್ಟು ಎಲ್ಲ ಹಾಕಿರ್ತಾರೆ, ಅದೆಲ್ಲ ಹೋಗಿ ಒಂದೊಂದು ಸಲ ಏನಾಗುತ್ತೆ, ಅವ್ರು ಏನು ಹಣ ತೊಗೊಂಡಿರ್ತಾರೆ ಆ ಹಣನ ಮಾತ್ರ ನಾವು ಕಟ್ಟೋ ಪರಿಸ್ಥಿತಿ ಬರುತ್ತೆ. ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಉದ್ದೇಶದ ನಾವು ಈ ಲೋಕದಾಲತ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸು ಮತ್ತು ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಮಾಡಿರ್ತೀವಲ್ಲ, ಈ ಪ್ಯಾನಲ್ ಅಡ್ವೊಕೇಟ್ಸ್ಗು ಮೋಸ್ಟ್ ಆಫ್ ದ ಟೈಮ್ ಸಂಧಾನಕಾರರಾಗಿ ಕೂತ್ಕೊಳ್ತಾರೆ. ಅವರು ಅವ್ರ ಪಕ್ಷಗಾರರಿಗೆ ತಿಳಿ ಹೇಳ್ತಾರೆ. ಈಗ ವಕೀಲರು ಹೇಳಿದಾಗ ಏನಾಗುತ್ತೆ ಅಂದರೆ ಇದಾಗಿದ್ದು ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.